ನಮಸ್ಕಾರ, ನಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪೂರಕ್ಲಲ ಸೊಲ್ಮೆಲು ಯಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಕ್ಲೆನ್ ಮಾತರಿಂದ ಮೋಕೆಡ್ ಎತ್ಕೊಂಡೊಂದುಲ್ಲೆ. ಇವತ್ತು ನಾವು ಬಾಣಂತಿಯರಿಗೆ, ಮದುಮಗಳಿಗೆ ಮತ್ತು ಹೆಣ್ಣು ಮಕ್ಕಳು ದೊಡ್ಡವರಾದಾಗ ಕೊಡುವಂತಹ ಮೆಂತ್ಯ ಲೇಹ ಹೇಗೆ ಮಾಡುವುದಂತ ನೋಡೋಣ. ಕೊನೆ ತನಕ ನೀವು ಸ್ಕಿಪ್ ಮಾಡದೆ ನೋಡಿ. ಇನಿ ನಮ್ಮ ಮೆತ್ತದ ಲೇಹ ಮಲ್ಪುಗ ಪೊಣ್ಣು ಪೊಂಜವಾನಗ ಮದಿಮಲೆಗ ಅಂಚನೆ ಪೆದ್ದೊಳ್ದಿಗ ಕೊರ್ಪಿನಂಚಿನ ಲೇಹ ಐಕ ಮೂಲು 50 ಗ್ರಾಮ್ ದಾತು ಮೆತ್ತದೆ ತೊಂದೆ ಒಂದೆನ ಶೋಕು ಲುಂಬುದು ನಮ್ಮ ದಿವನ್ಗ. ಇಲ್ಲಿ ನಾನು 50 ಗ್ರಾಮ್ನಷ್ಟು ಮೆಂತ್ಯ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ನಾವು ಮೊದಲಿಗೆ ತೊಳ್ಕೋಬೇಕು. ನೋಡಿ, ಇದನ್ನು ಕ್ಲೀನಾಗಿ ತೊಳೆದು ತಂದಾಯಿತು. ಇದನ್ನು ನಾನು ಒಂದು ಬಾಣಲಿಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಇದರಲ್ಲಿ ಸ್ವಲ್ಪವೂ ಕೂಡ ನೀರಿನಂಶ ಇರಬಾರ್ದು. ಮೊದಲಿಗೆ ನಾನು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೊಳ್ತೇನೆ ನೀರು ಹೋಗೋ ತನಕ. ಆಮೇಲೆ ನಾವು ಲೋ ಫ್ಲೇಮಲ್ಲಿ ಅದನ್ನು ಹುರ್ಕೋಬೇಕು. ನೀವು ಒಂದು ವೇಳೆ ಇದನ್ನು ಒಣಗಿಸಿದರೆ, ಇದನ್ನು ಚೆನ್ನಾಗಿ ತೊಳೆದು ಒಣಗಿಸಿದರೆ ಕೂಡ ಆಗ್ತದೆ. ಒಂದೇ ನಾನು ದೆಕ್ಕದ ಫಸ್ಟಿಗೆ ಮೀಡಿಯಂ ಫ್ಲೇಮ್ ಬಿಡ ಒಂದೇನು ಪೊತ್ತೊಂದುಲ್ಲ. ನಿಗ್ಲು ಒಂದು ವೇಳೆ ಒಂದೇನು ದೆಕ್ಕದ ಉನ್ಗಂಡಲ ಆಪುಡು ಬೊಕ್ಕ ನಮ್ಮ ಒಂದೇನು ಲೋ ಫ್ಲೇಮಿಡೆ ಪೊತ್ಪಡು. ಒವೇ ಕಾರಣಗಳ ಹೈ ಆತನ ಮೀಡಿಯಂ ಫ್ಲೇಮ್ ಬಿಡ ಪೊತ್ಪರೆ ಬಲ್ಲಿ. ನೋಡಿ, ಇದರ ನೀರಿನಂಶ ಹೋದ ನಂತರ ನಾನು ಲೋ ಫ್ಲೇಮಲ್ಲಿ ಇಟ್ಟನ್ನು ಇಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಒಂದೇನು ತೊಲೆ ನೀರ್ದ ಪಸೆ ಪೋಯಿಗಿನ ನಮ್ಮ ಒಂದೇನು ಲೋ ಫ್ಲೇಮ್ ಇಡ ಒಂದೇನು ಪೊತ್ಪಡು. ಐಕೆಯನ್ನು 1/2 ಚಮಚದಾತು ಎಡ್ಡೆ ಮುಂಚಿ 1/2 ಚಮಚದಾತು ಜೀರಿಗೆ ಎಲ್ಲ ಪಾಡೊಂದಿಲ್ಲ ಮುಲ್ಪ. ಒಂದು ವೇಳೆ ಪೊಡಿ ಇತ್ತನ ಪೊಡಿ ಇಲ್ಲ ಬೊಕ್ಕ ಪಾಡು ನೋಡು ಜೀರಿಗೆ ಬೊಕ್ಕ ಎಡ್ಡೆ ಮುಂಚಿ. ಇಲ್ಲಿ ನಾನು 1/2 ಚಮಚದಷ್ಟು ಜೀರಿಗೆ ಆಮೇಲೆ 1/2 ಚಮಚ ಕಾಳು ಮೆಣಸನ್ನು ಕೂಡ ಹಾಕಿ ಒಟ್ಟಿಗೆ ನಾನು ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೇನೆ. ನೋಡಿ, ಈಗ ಇದು ಸ್ವಲ್ಪ ಬಣ್ಣ ಬದಲಾಯಿತು. ಇನ್ನು ನಾವು ಗ್ಯಾಸ್ ಅನ್ನೋದು ಬಂದ್ ಮಾಡಬೇಕು. ಇತ್ತೆ ಒಂದುಲೆ ಕಲರ್ಲ ಚೇಂಜ್ ಆಡ್ ಜಾಸ್ತಿ ಪೊತ್ಪುನ ಬರ್ಷ ಒಂಜಿ ಘಮ ಬನ್ನೆಟ ನಮ್ಮ ಪೊತ್ತುದು ಗ್ಯಾಸನ್ನು ಬಂದ್ ಮಲ್ಪುಗ. ಉನ್ನೇ ನಮ್ಮ ಚಪ್ಪೆ ಬೇರೆ ಒಂಜಿ ಪ್ಲೇಟ್ಗೆ ಪಾಡ್ದು ದೀವನ್ಗ. ಇದನ್ನು ನಾವೀಗ ತಣ್ಣಗಾಗಲಿಕ್ಕೆ ಒಂದು ಪ್ಲೇಟಲ್ಲಿ ನಾನು ಹಾಕಿ ಇಡ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿಕೊಳ್ಳಿ. ಇವಾಗ ನಾನು ಇದಕ್ಕೆ ನೋಡಿ ತೆಂಗಿನ ಹಾಲನ್ನು ತೆಕ್ಕೊಳ್ತಾ ಇದ್ದೇನೆ. ಮೊದಲಿಗೆ ನೋಡಿ ಗಟ್ಟಿ ಹಾಲನ್ನು ತೆಕ್ಕೊಳ್ತಾ ಇದ್ದೇನೆ. ಆಮೇಲೆ ನೀರು ಹಾಲು ಕೂಡ, ಎರಡನೇ ಹಾಲು ಕೂಡ ನಾವು ತೆಕ್ಕೋಬೇಕು. ಇದಕ್ಕೆ ಒಟ್ಟಾರೆ 1 ತೆಂಗಿನಕಾಯಿಯ ಹಾಲು ಬೇಕಾಗ್ತದೆ. ಒಂದು ಇಡೀ ತೆಂಗಿನಕಾಯಿಯ ಹಾಲನ್ನು ನಾವು ದಪ್ಪ ಹಾಲು ಮತ್ತು ಎರಡನೇ ಹಾಲನ್ನು ತೆಕ್ಕೋಬೇಕು. ನೆಕ್ ಯಾನ್ ಮುಲ್ಪದಲ್ಲೇ ಒಂಜಿ ತಾರಾಯಿ ಒಂಜಿ ಇಡೀ ತಾರಾಯಿದ ಪೇರ್ದೆತ್ತೊಂದುಲ್ಲೇ. ಫಸ್ಟ್ಗೆ ನಮ್ಮ ದಪ್ಪ ಪೇರ್ಲ ಬೊಕ್ಕೊಂಜಿ ನೀರು ಪೇರ್ಲ ರಡ್ ಪೇರ್ದೆತ್ತೊಂಡ ಯಾವುಂಡು. ನಿಕ್ಲಿಗೆ ಈ ವಿಡಿಯೋ ಇಷ್ಟ ಅಂಡ ಆಯ್ನಾತ ಜನಕ್ಕೆ ಶೇರ್ ಮಲ್ಪಲೆ. ಅಂಚನೆ ನನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ದಿ ಜನ ಸಬ್ಸ್ಕ್ರೈಬ್ ಮಲ್ತು ಬರೀ ಟಿಪ್ಪನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪಲೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎರಡು ಬಗೆಯ ಹಾಲನ್ನು ನಾನು ತೆಂಗಿನ ಹಾಲನ್ನು ತೆಕ್ಕೊಂಡೆ. ರಡ್ ಬಗೆ ತಾರದ ಪೇರುದೆತ್ತೊಂಡೆ. ಇಂಚಿಡೊಂದು ಚಪ್ಪೆ ಆತನು ಮೆತ್ತೆ ಒಂದೆಲ್ಲ ನಮ್ಮ ಪುಡಿ ಮಲ್ತದ ಕೊಣತ್ತ. ನೋಡಿ, ಈ ಮೆಂತ್ಯವನ್ನು ಕೂಡ ನಾನು ಹುಡಿ ಮಾಡಿ ತಕೊಂಬಂದೆ. ಈಗ ಈ ಪೌಡರ್ ರೆಡಿ ಆಯಿತು. ನೋಡಿ, ಮೆಂತ್ಯ ಹುಡಿ ಮುಲ್ಪದೊಲೆ ಮೆತ್ತದ ಪುಡಿ ರೆಡಿ. ಆ್ಯಂಡ್ ನನ್ನ ನಮ್ಮ ನೆಕ್ ಬೆಲ್ಲ ದೆತ್ತೊಂಗ ಓಲೆ ಬೆಲ್ಲಲ ಆಪುಡು ಇಜಿಂದ ಅಚ್ಚು ಬೆಲ್ಲಲ ಆಪುಡು ಮುಲ್ಪನ ಅಚ್ಚು ಬೆಲ್ಲ ದೆತ್ತೊಂದೆ. ಇಲ್ಲಿ ನೋಡಿ ನಾನು ಅಚ್ಚು ಬೆಲ್ಲ ತಗೊಂಡಿದ್ದೇನೆ. ತಾಳೆ ಬೆಲ್ಲ ಸಿಕ್ಕಿದರೆ ತುಂಬ ಒಳ್ಳೆಯದು, ಅದನ್ನು ಕೂಡ ಇಲ್ಲಿ ಬಳಸ್ಕೋಬಹುದು. ಇಲ್ಲಿ ನಾನು 1/2 ಕೆಜಿ ಬೆಲ್ಲ ತಗೊಂಡಿದ್ದೇನೆ. ಮುಲ್ಪ 1/2 ಕೆಜಿ ಬೆಲ್ಲ ದೆತ್ತೊಂದೆ. ಇತ್ತ ಒಂಜಿ ಬಾಣಲೆಗೆ ಯಾನು ಮಲ್ಲ ಚಮಚಡು 3 ಚಮಚದಾತು ನೇಯ್ ಪಾಡೊಂದುಲ್ಲೆ. ಒಂದು ಬಾಣಲೆಗೆ 3 ಚಮಚ ತುಪ್ಪ, ದೊಡ್ಡ ಚಮಚದಲ್ಲಿ ತುಪ್ಪವನ್ನು ಹಾಕಿ ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿಯನ್ನು ಹುರ್ಕೊಳ್ತಾ ಇದ್ದೇನೆ. ನೆಟೆ ಮುಲ್ಪದಲ್ಲೇ ಬೀಜ ಎಲ್ಲ ಬೊಕ್ಕ ಬಾದಾಮ್ಲ ಯಾನ್ ಮುಲ್ಪ ಈ ನೈಟ್ ಪೊತ್ಪಡು ಶುರುಕು. ಇಂತೆ ನೆಕ್ಕ ಪಾಡ್ದು ನಮ್ಮ ಪೊತ್ಪಗ ಲೋ ಫ್ಲೇಮಡ್. ಇದನ್ನು ಕೂಡ ಲೋ ಫ್ಲೇಮಲ್ಲಿ ಹುರಿದು ನಾವು ತೆಗೆದಿಡ್ಕೋಬೇಕು. ಈ ವಿಡಿಯೋ ತುಂಬ ಉಪಯುಕ್ತ. ಹೆಣ್ಣು ಮಕ್ಕಳು ಅಥವಾ ಮದುಮಗಳಿಗೆ ತುಂಬ ಒಂದು ಒಳ್ಳೆ ಲೇಹ ಅಂತಲೇ ಹೇಳ್ಬೋದು. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಖಂಡಿತ ಶೇರ್ ಮಾಡ್ಕೊಳ್ಳಿ, ಆದಷ್ಟು ಜನರಿಗೆ ಇದು ಗೊತ್ತಾಗಲಿ. ಇತ್ತುಲೇ ಒಂದೇ ನಾನು ದೆತ್ತಿ ಒಂದುಲ್ಲೇ ಇದನ್ನು ತೆಗೆದಿಟ್ಕೊಂಡಾಯಿತು. ನೋಡಿ, ಈ ಡ್ರೈ ಫ್ರೂಟ್ಸನ್ನು ಬೇರೆ ಮತ್ತು ತುಪ್ಪವನ್ನು ಬೇರೆ ತೆಕ್ಕೊಂಡು ಇಡಬೇಕು. ಒಂದುಲೇ ನೇಯಿಲ್ಲ ಬಕ್ಕ ಡ್ರೈ ಫ್ರೂಟ್ಸನ್ನೆಲ್ಲ ಬೇತೆ ಬೇತೆ ದೆತ್ತಿವ ನೋಡು. ಇತ್ತೆ ಅವೇ ಬಾಣಲ್ಲಿ ಈಗ ನಮ್ಮ ಪುಡಿ ಮಲ್ತಿತ್ತನ ಮೆಂತ್ಯನ ಪಾಡ್ದು ನಮ್ಮ ನೀರು ಪೇರನ್ನು ಮುಲ್ಪ ಪಾಡುಡು. ನೋಡಿ, ಅದೇ ಬಾಣಲಿಗೆ ನಾನು ಹುಡಿ ಮಾಡಿದ ಮೆಂತ್ಯವನ್ನು ಹಾಕಿ ಎರಡನೇ ಹಾಲನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೋಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಇದೆ ಅಂತ ಹೈ ಫ್ಲೇಮ್ ಆಗಲಿ ಮೀಡಿಯಂ ಫ್ಲೇಮಲ್ಲಿ ಇಡಬಾರ್ದು. ಒವೇ ಕಾರಣಗಳ ನಮಗೆ ಅರ್ಜೆಂಟ್ ಆಪುಡು ಬಂದು ಮೀಡಿಯಂ ಫ್ಲೇಮ್ ಇಡ್ಲ ಅದನ್ನು ಹೈ ಫ್ಲೇಮ್ದಿವರೆ ಬಲ್ಲಿ.
ಒಂದು ಒಂತೆ ದಿನ ದಿಯೋಡಾಂಡ ಅಂಚಾದ ಒಂದು ನಮ್ಮ ಲೋ ಫ್ಲೇಮ್ಡೆ ಮಲ್ಪೋಡು. ಇದನ್ನು ಸ್ವಲ್ಪ ದಿನ ಹಾಗೆ ಹಾಳಾಗದ ಹಾಗೆ ಇಡಬೇಕು ಅಂತ ಆದರೆ ನಾವು ಇದನ್ನು ಲೋ ಫ್ಲೇಮಲ್ಲೇ ಈ ಲೇಹವನ್ನು ಮಾಡ್ಕೋಬೇಕಾಗ್ತದೆ. ತೊಲೆ ಇದೆ ಒಂದು ಆಜೊಂದು ಬತ್ತಂಡು ನೋಡಿದು, ಅದರ ತೆಂಗಿನಕಾಯಿ ಹಾಲನ್ನು ನಾವು ಹಾಕಿದ್ದೇವೆ, ಅದು ನೋಡೀಗ ಡ್ರೈ ಆಗ್ತಾ ಬಂತು. ಏನು ನಾವು ಮೊದಲನೇ ಹಾಲು ಗಟ್ಟಿ ಹಾಲನ್ನು ಇಲ್ಲಿ ಸೇರಿಸ್ಕೋಬೇಕು. ತೊಲೆ ಒಂದು ಗಟ್ಟಿ ಹಾಕಿದ ನಮ್ಮ ದಪ್ಪ ಪೇರನ್ನು ನೆಟೆ ಪಾಡ ನೋಡು. ಪೊಣ್ಣು ಪೋದು ಪೊಂಜವಾನಾಗ ನಮ್ಮ ಮೆತ್ತದ ಮರದು ಅಂಚನೆ ಇಂಚ ಮೆತ್ತದ ಲೇಹ ಮೆತ್ತ ಕಡೆದು ಪುರ ಕೊರ್ಪೆರು ಅಂಚ ಒಂದು ಮಸ್ತೆ ಎಡ್ಡೆ ಮದಿಮಲೆಗ್ಲ ಕೊರ್ಪಿರ್ದ ಪಂಡ ಸ್ಕಿನ್ ನಮ್ಮ ಚರ್ಮ ಎಡ್ಡೆ ಹೊಳಪು ಬರ್ಪುಣು ಬಂದು. ಇದು ಮದುಮಗಳಿಗೆ ಕೂಡ ಕೊಡ್ತಾರೆ, ಸ್ಕಿನ್ ಒಳ್ಳೆ ಹೊಳೆತದೆ ಅಂತ ನೋಡಿ. ಈಗ ನಾನು ಬೆಲ್ಲವನ್ನು ಹುಡಿ ಮಾಡಿ ಇಲ್ಲಿ ಸೇರಿಸ್ತಾ ಇದ್ದೇನೆ. 1/2 ಕೆಜಿ ಬೆಲ್ಲ, 1/2 ಕೆಜಿ ಬೆಲ್ಲಲ್ಲ ಮುಲ್ಪ ಪುಡಿ ಮಲ್ತದ್ದು ಪಾಡ್ಯೆ. ಇದು ಮಧುಮಕ್ಕಳು ಮತ್ತು ಬಾಣಂತಿಯರಿಗೆ ಕೂಡ ನಾವು ಈ ಲೇಹವನ್ನು ಕೊಡ್ತೇವೆ. ತುಂಬ ಎಲುಬು ಗಟ್ಟಿಯಾಗಲಿಕ್ಕೆ, ನಾವು ಎಲುಬು ಸ್ಟ್ರಾಂಗ್ ಆಗಲಿಕ್ಕೆ ಕೂಡ ಈ ಮೆಂತ್ಯವನ್ನು ಬಳಸ್ತಾರೆ. ನಾನು ಈಗಾಗಲೇ ಮೆಂತ್ಯದ ಮದ್ದು ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಖಂಡಿತ ಅದನ್ನು ಕೂಡ ನೋಡ್ಕೊಳ್ಳಿ. ಯಾಕೆ ಮೆತ್ತದ ಮರದ ಮಲ್ಪುನಲ್ಲ ವಿಡಿಯೋ ಅಪ್ಲೋಡ್ ಮಲ್ದೆ ಅವೆಲ್ಲ ತೊಲೆ ಒಂದೈತೆ. ತೊಲೆ ನಮ್ಮ ಕೈ ಆಡೋಂದೇ ಪೊಡು ಒಂದು ಡ್ರೈ ಆವೊಂದು ಬತ್ತಂಡು. ಇದೆ ನಮ್ಮ ನೆಯ್ದೆತ್ತಿದಿತ್ತ 3 ಚಮಚ ಅವೆಲ್ಲ ನಿಕ್ಕ ಪಾಡ್ದ ಚಿಟಿಕೆ ಉಪ್ಪು ಪಾಡೋಡು ಜಾಸ್ತಿ ಬರ್ಚೆ. ನಾವು ಆವಾಗ ತೆಗೆದು ಡ್ರೈ ಫ್ರೂಟ್ಸ್ ಹುರಿದು ತೆಗೆದಿಟ್ಟ ತುಪ್ಪವನ್ನು ಇಲ್ಲಿ ಸೇರಿಸಿದೆ. ಆಮೇಲೆ ಚಿಟಿಕೆ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು, ಜಾಸ್ತಿ ಬೇಡ. ಅವೆಲ್ಲವನ್ನು ನಾನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ, ಹಾಗೆ ಲೋ ಫ್ಲೇಮಲ್ಲಿ ಕೂಡ ಇಟ್ಟಿದ್ದೇನೆ. ಪುಣ್ಣು ಪುಂಜವಾನಾಗ ಅಂಚನೆ ಬಂಜಿನ ಗ್ಲುಪಂಡ ಪೆದ್ದದ ಆಕೆನ ಪೆದ್ದೋಲ್ದಿಗ ಬಂಜಿನಗ್ಲೇ ಆತ ಪೆದ್ದೋಲ್ದಿಗ ಈ ಲೇಹನ ಕೊರ್ಪೆರು. ಮುಲ್ಪತ್ತಲೇ ಪೊತ್ತುದಿತ್ತಿನ ಡ್ರೈ ಫ್ರೂಟ್ಸನ್ನೆಲ್ಲ ಪಾಡಿಯ ಹುರಿದಿಟ್ಟ ಡ್ರೈ ಫ್ರೂಟ್ಸನ್ನು ಕೂಡ ಇಲ್ಲಿ ಹಾಕಿದೆ. ಬಕ್ಕ ಮದಿಮಲೆಗ ನಮ್ಮ ಸ್ಕಿನ್ ಎಡ್ಡೆ ಹೊಳಪು ಬರ್ಪುಣಂದ್ಲ ಒಂದೇನು ಕೊರ್ಪೆರು ಮೆತ್ತೆ ಮಸ್ತ್ ಎಡ್ಡೆ. ಇತ ಮುಲ್ಪ 1 ಚಮಚ ನೆಯ್ಯಿಂದ ಯಾನು ಪಾಡಿಯ 1 ಚಮಚ ತುಪ್ಪವನ್ನು ಕೂಡ ಇಲ್ಲಿ ಹಾಕಿದೆ. ಇದು ಸ್ಕಿನ್ನಿಗೆ ಒಳ್ಳೆಯದು, ಹಾಗೆಯೇ ನಮ್ಮ ಕೂದಲಿಗೆ ಎಲ್ಲದಕ್ಕೂ ಮೆಂತ್ಯ ತುಂಬ ಒಳ್ಳೆಯದು. ಒಂದು ನಮ್ಮ ಸ್ಕಿನ್ಗೆಡ್ಡೆ ಅಂಚನೆ ಕೂಜಲಿಗೆ ಮಸ್ತ್ ಎಡ್ಡೆ ಮೆತ್ತೆ ಮದಿಮಾಲು ಅತ್ತಂಡ ಪೊಣ್ಣು ಪೊಂಜವನ್ನು ಅಕುಲೇ ತಿನ್ನೋಡೊಂದು ಅಲರ್ಜಿ, ಪೆದ್ದೊಲ್ಲೇ ತಿನ್ನೋಡೊಂದು ಅಲರ್ಜಿ ಏರ್ಲ ತಿನ್ನೋಲಿ. ಇತ ಚಳಿತ ಟೈಮಳ್ಳ ಒಂದು ಮಸ್ತ್ ಎಡ್ಡೆ ಒಂದು ಎಂಚ ತಿನ್ನೋಡು ಪಂಡ ಕಾಂಡೆ 1 ಚಮಚ ಬೈಯಗ 1 ಚಮಚ ತಿನ್ನೋಡು. ತೊಲೆ ಒಂದು ಆಜೊಂದು ಬತ್ತಂಡು. ಈತ ನಮ್ಮ ಗ್ಯಾಸನ್ನು ಬಂದ್ ಮಲ್ಪುಗ ದಯಪಂಡವು ಆ ನಮ್ಮ ಗ್ಯಾಸ್ ಬಂದ್ ಮಲ್ತಾಕಿನಲ್ಲ ಒಂದು ಗಟ್ಟಿ ಹಾಕೋಣ ನೋಡಿ. ಇಷ್ಟು ಹದ ನೋಡಿ ತಳ ಬಿಟ್ಕೊಂಡು ಬಂತು. ಇವಾಗ ನಾವು ಗ್ಯಾಸ್ ಬಂದ್ ಮಾಡ್ಕೋಬೇಕು, ಮತ್ತು ಅದು ಸ್ವಲ್ಪ ಹೊತ್ತಾದಮೇಲೆ ಡ್ರೈ ಆಗ್ತದೆ ಕೂಡ. ಇದು ಹೆಣ್ಣು ಮಕ್ಕಳೇ ತಿನ್ನಬೇಕು ಹಾಗೇನಿಲ್ಲ, ಯಾರು ಕೂಡ ತಿನ್ನಬಹುದು. ಇವಾಗ ಚಳಿ ಟೈಮಲ್ಲಿ ಕೂಡ ಇದು ತಿಂದರೆ ತುಂಬ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿ ಮೆಂತ್ಯ ಲೇಹ ಬಂದಿದೆ ನೋಡಿ. ಇದನ್ನು ನಾನು ಒಂದು ಬೌಲಿಗೆ ನಿಮಗೆ ಹಾಕಿ ತೋರಿಸ್ತಾ ಇದ್ದೇನೆ ನೋಡಿ. ಲೇಹ ನೋಡುವಾಗ ಚವನ್ ಫ್ರೆಶ್ ನೋಡಿದಾಗೆ ಆಗ್ತದೆ ನೋಡಿ, ಡಾಬರ್ ಚವನ್ ಫ್ರೆಶ್ ಥರ ಒಂದು ತೂನಗತ್ತಲೆ ಡಾಬರ್ ಚವನ್ ಫ್ರೆಶ್ ಇಲ್ಲಕ್ಕ ಆಪಣು ಮಸ್ತ್ ಎಡ್ಡೆ ಆಪಣು ಮಸ್ತ್ ದಾಲ ಮಸ್ತ್ ಕೈಪುನ ಪ್ರದಾಲ ಬರ್ಪುಜಿಂದು ಕೈಪುಜಿ ಜಾಸ್ತಿ. ಇದು ತುಂಬ ಕಹಿ ಏನು ಇರೋದಿಲ್ಲ ನೋಡಿ, ಡ್ರೈ ಫ್ರೂಟ್ಸ್ ಹಾಕಿದ್ದೇವೆ, ತುಂಬ ಆರೋಗ್ಯಕರವಾದ ಲೇಹ. ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಕ್ಲಿಗೆ ಇಷ್ಟ ಅಂಡ ಲೈಕ್ ಕಮೆಂಟ್ ಮಲ್ಪಲೆ ಅಂಚನೆ ಸಬ್ಸ್ಕ್ರೈಬ್ ಮಲ್ಪನ ಮರಪೊಡ್ಚಿ. ಇದನ್ನು ನಾವು 15 ದಿನ ಹೀಗೆ ಸ್ಟೋರ್ ಮಾಡಿ ಇಟ್ಕೋಬಹುದು, ಮತ್ತು ನೀವು ಬೇಕಾದರೆ ಫ್ರಿಜ್ಜಲ್ಲಿ ಕೂಡ ಇಟ್ಟು ತಿನ್ನಬಹುದು. ಒಂದೇನು 15 ದಿನ ಇಂಚಿನ ಪಿದೈದಿದ್ದು ತಿನ್ನೋಲಿ, ಈಗಿನ ಫ್ರಿಜ್ ಹಿಡ್ದಿದ್ದಿಲ್ಲ ತಿನ್ನೋಲಿ. ನಿಕ್ಲೆ ಜಾಸ್ತಿ ಕ್ವಾಂಟಿಟಿಡು ಮಲ್ಪೊಡಿತನ ನೆತ್ತ ಸಾಮಗ್ರಿನ ಪೂರ ಡಬಲ್ ಪಾಡೋನ್ಲೆ. ನಿಮಗೆ ಜಾಸ್ತಿ ಕ್ವಾಂಟಿಟಿಯನ್ನು ಮಾಡ್ಕೋಬೇಕು ಅಂತ ಇದ್ರೆ ಇದರ ನಾನು ಬಳಸಿದ ಇಂಗ್ರೀಡಿಯೆಂಟ್ಸನ್ನು ಡಬಲ್ ಮಾಡ್ಕೊಳ್ಳಿ. ಒಂದೇನು ಕಾಂಡೆ 1 ಚಮಚ ಬೈಯಕ್ಕೆ 1 ಚಮಚ ದೆತ್ತೊಂಡ ಆಂಡ್ ಇದನ್ನು ನೋಡಿ, ಬೆಳಿಗ್ಗೆ 1 ಚಮಚ ಮತ್ತು ಸಂಜೆ 1 ಚಮಚ ತಿಂದರೆ ಸಾಕಾಗ್ತದೆ. ತುಂಬ ಆರೋಗ್ಯಕರವಾದ ಮೆಂತ್ಯ ಲೇಹ ರೆಡಿ ಆಯಿತು. ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.